ಇವತ್ತಿನ ಪತ್ರಿಕಾಗೋಷ್ಠಿಗೆ ಕಾರಣ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಸಂಸತ್ತಲ್ಲಿ ನೀಡಿರ್ತಕ್ಕಂಥ ಅನ್ಸ್ಟಾರ್ಟ್ ಆ ಪ್ರಶ್ನೆಗೆ ಉತ್ತರದ ನಿಮಿತ್ತವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ನನ್ನ ಹೆಸರನ್ನ ತಿಳಿಸಿ ಭಾರತೀಯ ಜನತಾ ಪಕ್ಷದ ಬೂಟಾಟಿಕೆ ಬಯಲಾಗಿದೆ ಅಂತ ಪದವನ್ನು ಮಾಧ್ಯಮದಲ್ಲಿ ಹಾಗೂ ತಮ್ಮ ಟ್ವೀಟಲ್ಲಿ ಹೇಳಿರೋದ್ರಿಂದ ಒಬ್ಬ ಸಮಾಜ ಸೋಷಿಯಲ್ ಜಸ್ಟಿಸ್ ಮತ್ತು ಎಂಪವರ್ಮೆಂಟ್ ಮಂತ್ರಿಯಾಗಿ ಕರ್ನಾಟಕದ ಪ್ರತಿನಿಧಿಯಾಗಿ ಒಳಮೀಸಲಾತಿಯ ಫಲಾನುಭವಿಯಾಗಿ ಮಾಧ್ಯಮದ ಮುಂದೆ ರಾಜ್ಯದ ಜನತೆಗೆ ಸ್ಪಷ್ಟೀಕರಣ ನೀಡಬೇಕಂತೇಳಿ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ. ಕರ್ನಾಟಕ ರಾಜ್ಯದ ಮಾಧ್ಯಮ ಮಿತ್ರರು ಬಹಳ ಪ್ರಜ್ಞಾವಂತರು ಅಂತ ಇಡೀ ದೇಶಕ್ಕೆ ಗೊತ್ತಿದೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸ್ವಯಂ ಘೋಷಿತ ಹಿಂದುಳಿದ ವರ್ಗಗಳ ನಾಯಕರು ಹಾಗೂ ನಮ್ಮ ಮುಖ್ಯಮಂತ್ರಿಗಳು ಲಾಯರೂ ಹೌದು, ರಾಜ್ಯದ ವಿಧಾನಸಭಾ ನಡವಳಿಕೆಗಳು ಸಂಸತ್ನ ನಡವಳಿಕೆಗಳು ನಡೆಯುವ ಸಮಯದಲ್ಲಿ ಮಂತ್ರಿಯಾಗಿ ಲೋಕಸಭಾ ಸದಸ್ಯನಾಗಿ ಅಥವಾ ಶಾಸಕನಾಗಿ ಮುಖ್ಯಮಂತ್ರಿಯಾಗಿ ಪ್ರಶ್ನಾವಳಿಗಳನ್ನು ಆದಾಗ ಯಾವ ರೀತಿ ಉತ್ತರಗಳನ್ನು ಕೊಡಬೇಕು ಅನ್ನೋದನ್ನ ಬಹಳ ಅನುಭವ ಇದೆ ಅನ್ಕೊಂತೀನಿ. ಒಬ್ಬ ನರಸಿಂಹರಾಮ್ ಅಂತ ಒಬ್ಬ ಲೋಕಸಭಾ ಸದಸ್ಯರು ನಮ್ಮ ಒಳಮೀಸಲಾತಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಿದ್ರು. ಅದು ಅನ್ಸ್ಟಾರ್ಟ್ ಆದಾಗ ನನ್ನ ಉತ್ತರ ಹೋಗಿದೆ. ತಮಗೆ ಈ ಪತ್ರವನ್ನು ತೋರಿಸ್ತೇನೆ, ಪತ್ರವನ್ನು ತೋರಿಸ್ತೇನೆ. ಅವರ ಮೊದಲನೇ ಆ ಪ್ರಶ್ನೆಗೆ ಪ್ರೆಸೆಂಟ್ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಆನ್ ಪ್ರೊವೈಡಿಂಗ್ ಇಂಟರ್ನಲ್ ರಿಸರ್ವೇಷನ್ ಟು ಶೆಡ್ಯೂಲ್ ಕ್ಯಾಸ್ಟ್. ಪ್ರೆಸೆಂಟ್ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಆನ್ ಪ್ರೊವೈಡಿಂಗ್ ಇಂಟರ್ನಲ್ ರಿಸರ್ವೇಷನ್ ಟು ಶೆಡ್ಯೂಲ್ ಕ್ಯಾಸ್ಟ್. ಈಗ ಸಂವಿಧಾನ ಏನು ಹೇಳ್ತದೆ? ಸಂವಿಧಾನದ ಆರ್ಟಿಕಲ್ 3.41 ಏನನ್ನ ಹೇಳ್ತದೆ ಅನ್ನೋ ಪದಕ್ಕೆ ಉತ್ತರವನ್ನ ನೇರವಾಗಿ ಸಂಸತ್ತಲ್ಲಿ ರಾಜ್ಯಸಭೆಯಲ್ಲಿ ನೀಡುವಾಗ ಅಥವಾ ಲೋಕಸಭೆಯಲ್ಲಿ ನೀಡುವಾಗ ಯಾವುದೇ ಒಬ್ಬ ಮಂತ್ರಿ ಸಂವಿಧಾನವನ್ನ ತಿರುಚಿ ಹೇಳೋಂಗಿಲ್ಲ. ಆ ತಿರುಚಿ ಹೇಳುವಂತ ಮನೋಭೂಮಿಕೆಯೂ ನನಗಿಲ್ಲ. ಈಗಿನ ಆರ್ಟಿಕಲ್ 3.41 ಏನ್ ಹೇಳ್ತದೆ? ಪ್ರೆಸೆಂಟ್ ಸ್ಟೇಟಸ್ ಬಗ್ಗೆ ಉತ್ತರವನ್ನ ಕೊಟ್ಟಿದ್ದೇನೆ. ಆ ನಂತರದಲ್ಲಿ ಅವರ ಪ್ರಶ್ನೆಗಳು ರಾಜ್ಯದಲ್ಲಿ ಅನೇಕ ರಾಜ್ಯಗಳ ಮೀಸಲಾತಿಯ ಬಗ್ಗೆ ರಾಜ್ಯಗಳು ಏನನ್ನ ಸೂಚಿಸ್ತದೆ ಅನ್ನೋ ಪದವನ್ನು ಕೇಳಿದ್ದಾರೆ. ಅದಕ್ಕೆ ಸಹ ಉತ್ತರವನ್ನು ಕೊಟ್ಟಿದ್ದೇನೆ. ನಮ್ಮದೆಲ್ಲ ಇನ್ ಡೀಟೇಲ್ ಹೋಗೋದಕ್ಕೆ ನಾನು ಹೇಳೋದು,